ರಮೇಶ್ ಅನಾಮಿಕಾನ ಮದುವೆ ಮಾಡ್ಕೊಂಡು ಮನೆ ಕರ್ಕೊಂಡು ಬಂದ. ಅವನ ತಾಯಿ ಶಾರದಾ ರಮೇಶ್ ಕರ್ಕೊಂಡು ಬಂದ ಅವಳ ಸೊಸೆಯನ್ನು ನೋಡಿ ಸಂತೋಷದಿಂದ ರಮೇಶ್ ಹತ್ರ ಹೇಳಿದ್ರು, ಅರೇ ರಮೇಶ್, ನಿಜವಾಗ್ಲೂ ನಿನ್ನ ಕರ್ಕೊಂಡು ಬಂದಿರೋ ನನ್ನ ಸೊಸೆ ಸುಂದರವಾಗಿದ್ದಾಳೆ. ಶಾರದಾ ಹೇಳಿದ ಮಾತು ಕೇಳಿ ರಮೇಶ್ ಹೀಗೆ ಹೇಳಿದ, ಒಂದು ವೇಳೆ ನೀನು ಹುಡುಗಿ ನೋಡಿದ್ರೆ ನಿನಗೆ ಸೇವೆ ಮಾಡೋದಕ್ಕೆ ಒಬ್ಬಳನ್ನ ಕರ್ಕೊಂಡು ಬರ್ತಿದ್ದೆ. ರಮೇಶ್ ಹೇಳಿದ ಮಾತಿಗೆ ಶಾರದಾ ಹೀಗೆ ಹೇಳಿದ್ರು, ಅಂದ್ರೆ ಏನೋ ನಿನ್ನ ಅರ್ಥ, ಈ ಹುಡುಗಿ ನನಗೆ ಸೇವೆ ಯಾವುದು ಮಾಡಲ್ವಾ? ಅವರಿಬ್ರು ಮಾತಾಡೋದನ್ನು ಕೇಳಿ ಅನಾಮಿಕ ಹೀಗೆ ಹೇಳಿದ್ಲು, ಅಯ್ಯೋ ಅತ್ತೆ, ಹಾಗೆಲ್ಲ ಅಂದ್ಕೊಳ್ಬೇಡಿ, ನಾನು ನಿಮಗೂ ನನ್ನ ಮನೆಯವರಿಗೂ ಇಬ್ಬರಿಗೂ ಎಲ್ಲ ಸೇವೆ ಮಾಡ್ತೀನಿ. ಆವಾಗ ಶಾರದಾಳ ನೋಟ ಅನಾಮಿಕ ಹಾಕೊಂಡಿರುವ ಒಡವೆಗಳ ಮೇಲೆ ಹೋಯಿತು. ಆವಾಗ ಹೇಳಿದ್ರು, ಅರೆ ಸೊಸೆ, ನಿನ್ನ ಕುತ್ತಿಗೆಯಲ್ಲಿರೋ ನೆಕ್ಲೆಸ್ ತುಂಬಾ ಚೆನ್ನಾಗಿದೆ, ನಿನ್ನ ತವರ ಮನೆಯಲ್ಲಿ ಸುಮಾರು ಒಡವೆ ನಿನಗೆ ಹಾಕ್ತಾರೆ ಅಂತ ಕಾಣಿಸ್ತಿದೆ. ಹೌದು ಅತ್ತೆ, ನಮ್ಮ ಮನೆಯಲ್ಲಿ ಸುಮಾರು ಒಡವೆ ಇದೆ, ಆದ್ರೆ ನಮ್ಮ ಅಪ್ಪ ಹೇಳಿದ್ರು ನೀನು ಅತ್ತೆಯವರ ಮನೆಗೆ ಹೋದ ತಕ್ಷಣ ನಿನ್ನ ಒಡವೆಗಳನ್ನೆಲ್ಲ ಅವರ ಹತ್ರ ಕೊಟ್ಬಿಡಬೇಕು ಅಂತ. ಅನಾಮಿಕ ಹೇಳಿದ ಮಾತು ಕೇಳಿ ಶಾರದಾ ಸಂತೋಷದಿಂದ ಹೀಗೆ ಹೇಳಿದ್ರು, ಅರೆ ರಮೇಶ, ನನ್ನ ಸೊಸೆ ನಿಜವಾಗ್ಲೂ ತುಂಬಾ ಬುದ್ಧಿವಂತೆ. ಶಾರದಾ ತುಂಬಾ ಸಂತೋಷದಿಂದ ಅವರ ಸೊಸೆಯನ್ನು ತಪ್ಪಿಕೊಂಡ್ರು. ಆಮೇಲೆ ಅನಾಮಿಕ ಅವಳ ಎಲ್ಲ ಒಡವೆಗಳನ್ನು ಶಾರದಾ ಕೈಯಲ್ಲಿ ಕೊಟ್ಲು. ಮರುದಿನ ಶಾರದಾಗೆ ಗೊತ್ತಾಯ್ತು ಅವಳ ಕುತ್ತಿಗೆಯಲ್ಲಿ ಇದ್ದ ಚೈನ್ ಕಾಣಿಸ್ಲಿಲ್ಲ ಅಂತ. ಅವಳು ಜೋರಾಗಿ ಕಿಚ್ಚಕ್ಕೆ ಶುರು ಮಾಡಿದ್ಲು, ಅಯ್ಯೋ ಮೋಸ ಮೋಸ, ನನ್ ಚೈನ್ ಕಾಣಿಸ್ತಾ ಇಲ್ಲ, ಯಾರೋ ಕತ್ಕೊಂಡು ಹೋಗ್ಬಿಟ್ಟಿದಾರ ಅಯ್ಯೋ. ಆ ಶಬ್ದ ಕೇಳಿದ ತಕ್ಷಣ ರೂಮಿಂದ ರಮೇಶ್ ಬೇಗ ಹೊರಗಡೆ ಓಡ್ ಬಂದ. ಅಮ್ಮ, ನೀ ಸರಿಯಾಗಿ ನೋಡಿದ್ಯಾ? ಬಾತ್ರೂಮ್ ಅಲ್ಲಿ ಕಿಚನ್ ಅಲ್ಲಿ ಎಲ್ಲಾದ್ರೂ ಇಟ್ಟಿರ್ಬೋದು ನೋಡಮ್ಮ. ಆವಾಗ ಶಾರದಾ ಹೇಳಿದ್ರು, ಅಯ್ಯೋ ನಾನ್ ಯಾವಾಗ್ಲೂ ಕುತ್ತಿಗೆಯಿಂದ ಚೈನ್ ಕಳಚಲ್ಲ ಕಣೋ. ಆವಾಗ ಅನಾಮಿಕ ಹೀಗೆ ಹೇಳಿದ್ಲು, ಅತ್ತೆ ನಿನ್ನೆ ಮಾರ್ಕೆಟ್ಗೆ ಹೋದ್ರಿ ಅಲ್ವಾ, ಒಂದ್ ವೇಳೆ ಅಲ್ಲಿ ಬಿಟ್ಟಿದ್ರೆ? ಆವಾಗ ಶಾರದಾ ನೆನಪು ಮಾಡ್ಕೊಂಡ್ಲು, ಹಾ ಹೌದು ಹೌದು, ನಿನ್ನೆ ನಾನು ಮಾರ್ಕೆಟ್ ಹೋಗಿದ್ದಾಗ ಒಬ್ಳು ನನ್ನ ಹಿಂದೇನೆ ಬರ್ತಾ ಇದ್ಲು, ಒಂದ್ ವೇಳೆ ಅವಳೇ ಕತ್ಕೊಂಡು ಹೋಗಿರ್ಬೋದೇನೋ. ಹಾಗಾದ್ರೆ ಅತ್ತೆ ನಾವು ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಬನ್ನಿ. ಆವಾಗ ಶಾರದಾ ಹೀಗೆ ಹೇಳಿದ್ಲು, ಅಯ್ಯ ಪರವಾಗಿಲ್ಲ ಬಿಡಮ್ಮ, ಅದೇನ್ ಚಿನ್ನದ ಒಡವೆನ, ಕವರಿಂಗ್ ಒಡವೆ ತಾನೆ. ಅದನ್ನು ಕೇಳಿ ಅನಾಮಿಕ ಆಶ್ಚರ್ಯದಿಂದ ಕೇಳಿದ್ಲು, ಅಂದ್ರೆ ನೀವು ಹಾಕೊಂಡಿರೋ ಎಲ್ಲಾ ಒಡವೆಗಳು ಕವರಿಂಗ್ ಒಡವೆಗಳ? ಹೌದಮ್ಮ, ಅದೆಲ್ಲ ಕವರಿಂಗ್ ಒಡವೆಗಳು, ಚಿನ್ನದ ಒಡವೆಗಳು ಅಲಮಾರಿಯಲ್ಲಿದೆ, ನಿನ್ನೆ ನೀನ್ ಕೊಟ್ಟ ಒಡವೆಗಳನ್ನು ಕೂಡ ಅದರೊಳಗೇನೆ ಇಟ್ಟಿದ್ದೀನಿ. ಶಾರದಾ ಹೇಳಿದ ಮಾತು ಕೇಳಿ ರಮೇಶ್ ತುಂಬಾ ದುಃಖದಿಂದ ಹೇಳ್ದ, ಅಮ್ಮ ನಿನಗೆ ವಯಸ್ಸಾಗ್ತಾ ಇದೆ, ಅಲ್ಮಾರಿ ಕೀನ ಅನಾಮಿಕ ಹತ್ರ ಕೊಡು, ಇಲ್ಲಾಂದ್ರೆ ಅದನ್ನು ಎಲ್ಲಾದ್ರೂ ಇಟ್ಬಿಟ್ಟು ಮರ್ತು ಬಿಡ್ತೀಯ. ರಮೇಶ್ ಹೇಳಿದ ಮಾತು ಕೇಳಿ ಶಾರದಾ ಯೋಚನೆ ಮಾಡ್ತಿದ್ರು. ಆಮೇಲೆ ಹೀಗೆ ಹೇಳಿದ್ರು, ನೀನು ಸರಿಯಾಗಿ ಹೇಳ್ತಾ ಇದೀಯಾ, ಇವಾಗೆಲ್ಲ ನಾನು ತುಂಬಾ ವಿಷಯಗಳನ್ನು ಮರಿತಾ ಇದ್ದೀನಿ, ತಗೋಮ್ಮ ಅನಾಮಿಕ, ಇವತ್ತಿಂದ ಈ ಅಲಮಾರಿ ಜವಾಬ್ದಾರಿ ನಿಂದು. ಕೀ ಸಿಕ್ಕ ತಕ್ಷಣ ಅನಾಮಿಕ ತುಂಬಾ ಸಂತೋಷಪಟ್ಲು. ಮರುದಿನ ಬೆಳಗ್ಗೆ ರಮೇಶ್ ಆಫೀಸ್ಗೆ ಹೋಗೋದಕ್ಕೋಸ್ಕರ ರೆಡಿಯಾಗಿ ಹಾಲ್ಗೆ ಬಂದ. ಅಮ್ಮ ನನ್ ಪರ್ಸ್ ಎಲ್ಲಾದ್ರೂ ನೋಡಿದ್ಯಾ? ರಮೇಶ್ ಹೇಳಿದ ಮಾತು ಕೇಳಿ ಶಾರದಾ ಕೇಳಿದ್ರು, ಏನೋ ನೀನ್ ಕೂಡ ನಿನ್ ಪರ್ಸ್ನ ಎಲ್ಲಾದ್ರೂ ಮಾರ್ಕೆಟ್ ಅಲ್ಲಿ ಬಿಟ್ಬಿಟ್ಟು ಬಂದ್ಬಿಟ್ಯಾ? ಇಲ್ಲ ಅಮ್ಮ, ನಾನ್ ಮಾರ್ಕೆಟ್ಗೆ ಹೋಗ್ಲಿಲ್ಲ, ನಿನ್ನೆ ರಾತ್ರಿ ತಾನೇ ನನ್ ಪರ್ಸ್ ನನ್ನ ಹತ್ರನೇ ಇತ್ತು. ಆವಾಗ ಅನಾಮಿಕ ಹೀಗೆ ಹೇಳಿದ್ಲು, ಆದ್ರೆ ನಿನ್ನೆ ನಾನ್ ನಿಮ್ ಪರ್ಸ್ನ ಎಲ್ಲೂ ನೋಡ್ಲಿಲ್ಲ ರೀ, ಒಂದ್ ವೇಳೆ ನೀವು ನಿಮ್ ಪರ್ಸ್ನ ಆಫೀಸ್ ಅಲ್ಲೇ ಬಿಟ್ ಬಂದಿರ್ಬೋದೇನೋ. ಅದೆಲ್ಲ ಸರಿ, ಆದ್ರೆ ಇವಾಗ ನನ್ನ ಹತ್ರ ಒಂದ್ ರೂಪಾಯಿ ಕೂಡ ಇಲ್ಲ, ನಾನು ಆಫೀಸ್ಗೆ ಹೇಗ್ ಹೋಗೋದು? ಅಮ್ಮ ನಿನ್ನ ಹತ್ರ ಏನಾದ್ರೂ ಹಣ ಇಟ್ಕೊಂಡಿದ್ಯಾ? ಆವಾಗ ಅನಾಮಿಕ ಅಲ್ಮಾರಿಯಿಂದ ಸ್ವಲ್ಪ ಹಣ ತಗೊಂಡ್ ಬಂದು ರಮೇಶ್ ಹತ್ರ ಕೊಟ್ಲು. ಆಮೇಲೆ ಹೇಳಿದ್ಲು, ಅತ್ತೆ ಅಲ್ಮಾರಿಯಲ್ಲಿ ಹಣ ಸ್ವಲ್ಪ ಕಡಿಮೆನೇ ಇದೆ, ನನಗೆ ಯಾಕೋ ಬ್ಯಾಂಕಿಂದ ಹಣನ ವಿಡ್ರಾ ಮಾಡ್ಬೇಕು ಅಂತ ಅನಿಸ್ತಾ ಇದೆ. ಅನಾಮಿಕ ಹೇಳಿದ ಮಾತು ಕೇಳಿ ರಮೇಶ್ ಹೀಗೆ ಹೇಳಿದ, ಸರಿ ನಾನು ಬರುವಾಗ ಎಟಿಎಂ ಇಂದ ವಿಡ್ರಾ ಮಾಡ್ಕೊಂಡು ತಗೊಂಡು ಬರ್ತೀನಿ, ನನಗೆ ಇವಾಗ ಆಫೀಸ್ಗೆ ಲೇಟ್ ಆಗ್ತಾ ಇದೆ. ಅರೆ ನಿಮಗೆ ಯಾಕಂದ್ರೆ, ನಾನಿದ್ದೀನಲ್ವಾ, ಎಟಿಎಂ ಕಾರ್ಡ್ ಪಿನ್ ನಂಬರ್ ನನ್ನ ಹತ್ರ ಕೊಡಿ, ನಾನು ಹೋಗಿ ತಗೊಂಡ್ ಬರ್ತೀನಿ. ಅನಾಮಿಕ ಮಾತು ಕೇಳಿ ಶಾರದಾ ಅವರ ಮಗ ರಮೇಶ್ ಹತ್ರ ಹೀಗೆ ಹೇಳಿದ್ರು, ಹೌದು ಕಣ ರಮೇಶ, ನನ್ ಸೊಸೆ ನಿಜವಾಗ್ಲೂ ತುಂಬಾನೇ ಬುದ್ಧಿವಂತೆ, ಅವಳು ಒಬ್ಳೇ ಹೋಗಿ ಹಣ ತಗೊಂಡ್ ಬಂದು ಅಲ್ಮಾರಿಯಲ್ಲಿ ಭದ್ರವಾಗಿ ಇಡ್ತಾಳೆ, ನೀನು ಎಟಿಎಂ ಕಾರ್ಡ್ ಅವಳ ಹತ್ರ ಕೊಡು, ಅವಳೇ ಹೋಗಿ ಹಣ ತಗೊಂಡ್ ಬರ್ಲಿ. ರಮೇಶ್ ಎಟಿಎಂ ಕಾರ್ಡ್ ಪಿನ್ ನಂಬರ್ ಅನಾಮಿಕ ಹತ್ರ ಕೊಟ್ಟ. ಆಮೇಲೆ ಅವರಿಬ್ರು ಒಟ್ಟಿಗೆ ಹೊರಟ್ರು. ಸಂಜೆ ಸಮಯ ಆದಾಗ ರಮೇಶ್ ಮನೆಗ್ ಬಂದ. ಆವಾಗ ಶಾರದಾ ಕೇಳಿದ್ರು, ಅರೆ ರಮೇಶ್ ಅನಾಮಿಕ ಎಲ್ಲೋ? ಅವಳು ನಿನ್ ಜೊತೆ ತಾನೇ ಬಂದಿದ್ದು, ನಿನ್ ಜೊತೆನೆ ಇದ್ದಾಳೆ ಅಂತ ಅನ್ಕೊಂಡಿದ್ದೆ. ಶಾರದಾ ಹೇಳಿದ ಮಾತು ಕೇಳಿ ರಮೇಶ್ ತುಂಬಾ ಆಶ್ಚರ್ಯದಿಂದ ಅಮ್ಮನ ಹತ್ತಿರ ಹೀಗೆ ಕೇಳ್ದ, ಅಮ್ಮ ನಾನು ಅವಳನ್ನ ಬ್ಯಾಂಕ್ ಹತ್ರ ಬಿಟ್ಬಿಟ್ಟು ಆಫೀಸ್ಗೆ ಹೋಗ್ಬಿಟ್ಟೆ, ನಾನು ಅನ್ಕೊಂಡೆ ಅವಳು ಹಣ ತಗೊಂಡು ಮನೆಗ್ ಬಂದಿರ್ಬೋದಂತ. ಆವಾಗ ರಮೇಶ್ ಮೊಬೈಲ್ಗೆ ಒಂದು ಮೆಸೇಜ್ ಬಂತು,
ಅವನ ಅಕೌಂಟಲ್ಲಿ ಇದ್ದ ಹಣ ಎಲ್ಲ ಖಾಲಿಯಾಗಿದೆ ಅಂತ. ಅದನ್ನ ನೋಡಿ ರಮೇಶ್ ತುಂಬಾ ಆಶ್ಚರ್ಯಪಟ್ಟ. ಅರೆ ಏನಿದು, ಬ್ಯಾಂಕ್ ಅಕೌಂಟಲ್ಲಿ ಹಣ ಇಲ್ವಾ? ಹಣ ಎಲ್ಲ ಏನಾಗಿರಬಹುದು? ಆವಾಗ ಶಾರದ ಹೇಳಿದ್ರು, ಒಂದ ವೇಳೆ ಸೊಸೆ ಹಣ ತಗೊಂಡು ಅವಳ ತವರ ಮನೆಗೆ ಹೋಗಿರಬಹುದಾ? ಆವಾಗ ರಮೇಶ್ ಹೀಗೆ ಹೇಳಿದ. ಅಮ್ಮ, ಆ ನಮಗ ಫೋನ್ ತೆಗಿತಾ ಇಲ್ಲ, ಸ್ವಿಚ್ ಆಫ್ ಆಗಿದೆ, ನನಗೆ ಯಾಕೋ ಟೆನ್ಷನ್ ಆಗ್ತಿದೆ. ಅವನು ಹೇಳಿದ್ದನ್ನು ಕೇಳಿದಾಗ ಶಾರದಾಗೆ ಏನೋ ಒಂದು ಸಂದೇಹ ಬಂತು. ತಕ್ಷಣ ಅವರು ರೂಮ್ ಒಳಗಡೆ ಹೋಗಿ ಅಲಮಾರಿಯನ್ನು ಓಪನ್ ಮಾಡಿ ನೋಡಿದ್ರು. ಅಷ್ಟೇ ಅವರು ಜೋರಾಗಿ ಕಿಚ್ಚಿದ್ರು. ಲೋ ರಮೇಶ, ಬೇಗ ಬಾರೋ ಬಾರೋ ಇಲ್ಲಿ, ಅಯ್ಯೋ ಒಡವೆಗಳನ್ನೆಲ್ಲ ಯಾರೋ ಕತ್ಕೊಂಡು ಹೋಗಿದ್ದಾರೆ ಕಣೋ. ಇದನ್ನೆಲ್ಲ ನೋಡಿ ರಮೇಶ್ ತುಂಬಾ ಆಶ್ಚರ್ಯಪಟ್ಟ. ಇವಾಗ ಅವನಿಗೆ ನಡೆದಿದ್ದೆಲ್ಲ ಅರ್ಥ ಆಯ್ತು. ಅವನು ದುಃಖದಿಂದ ಅವನ ತಾಯಿ ಹತ್ರ ಹೇಳ್ದ. ಅಮ್ಮ, ನಿನ್ಗೆ ಇವಾಗ್ಲೂ ಅರ್ಥ ಆಗ್ಲಿಲ್ವಾ? ಇದೆಲ್ಲ ಅನಾಮಿಕ ಮಾಡಿದ ಕೆಲ್ಸ. ಅವಳು ಸಾಧಾರಣ ಹುಡುಗಿ ಅಲ್ಲ, ಒಂದ್ ವೇಳೆ ಕಳ್ಳಿ ಆಗಿರ್ಬೋದು, ನಮ್ನ ಮೋಸ ಮಾಡಿ ಹೋಗಿದ್ದಾಳೆ. ಆದ್ರೆ ಹೇಗೋ ನೀನ್ ಅಷ್ಟು ನಂಬಿಕೆಯಿಂದ ಹೇಳ್ತಾ ಇದೀಯಾ ಹಾಗಂತ ಕೇಳಿದ್ಲು ಶಾರದ. ಆವಾಗ ಒಂದೊಂದು ವಿಷಯನ ನೆನಪು ಮಾಡ್ಕೊಂಡು ರಮೇಶ್ ಈ ರೀತಿ ಹೇಳ್ದ. ಅಮ್ಮ, ಸರಿಯಾಗಿ ನೆನಪು ಮಾಡ್ಕೋ. ಅವತ್ತು ನಿನ್ನ ಅವಳು ತಪ್ಕೊಂಡ್ಲಲ್ವಾ, ಮರುದಿನ ನಿನ್ ಚೈನ್ ಕಾಣೆಯಾಯ್ತು, ಮರುದಿನ ನೀನು ಅಲಮಾರಿ ಕೀ ಕೊಟ್ಟ ತಕ್ಷಣ ನಿನ್ನ ಉಂಗುರ ಕಾಣೆಯಾಯ್ತು, ಆಮೇಲೆ ನಾವಿಬ್ರು ನಿನ್ ರೂಮಲ್ಲಿದ್ದಾಗ ನನ್ ಪರ್ಸ್ ಕಾಣೆಯಾಯ್ತು, ಇವಾಗ ಎಟಿಎಂ ಕಾರ್ಡ್ ಪಿನ್ ನಂಬರ್ ಕೊಟ್ಮೇಲೆ ನನ್ನ ಅಕೌಂಟಲ್ಲಿದ್ದ ಎಲ್ಲಾ ಹಣನೂ ಕಾಣೆಯಾಗಿದೆ. ರಮೇಶ್ ಹೇಳಿದ ಮಾತು ಕೇಳಿದ ತಕ್ಷಣ ಶಾರದಾಗೆ ಎಲ್ಲಾ ಅರ್ಥ ಆಯ್ತು. ಅವಾಗ ಅವಳು ಹೇಳಿದ್ಲು, ಅಯ್ಯೋ ದೇವ್ರೆ, ನಮಗ್ ಮೋಸ ಮಾಡಿದಾಳ, ನಾನೇ ನಿನಗೆ ಒಂದು ಒಳ್ಳೆ ಹುಡುಗಿನ ನೋಡಿ ಮದುವೆ ಮಾಡಿಡ್ತಿದ್ದೆ ಅಲ್ವಾ? ಶಾರದಾನ ಸಮಾಧಾನ ಮಾಡಿ ರಮೇಶ್ ಹೀಗೆ ಹೇಳ್ದ. ಅಮ್ಮ, ಆದ್ರೆ ನಾವು ಅನಾಮಿಕನ ಹಾಗೆ ಸುಮ್ನೆ ಬಿಡಬಾರ್ದಮ್ಮ. ಇವತ್ತು ನಾವು ಮೋಸ ಹೋಗಿದ್ದೀವಿ, ನಾಳೆ ಬೇರ್ಯಾರೋ. ತಕ್ಷಣ ಅನಾಮಿಕ ಬಗ್ಗೆ ನಾವು ಪೊಲೀಸ್ ಸ್ಟೇಷನ್ನಲ್ಲಿ ಹೇಳಲೇಬೇಕು. ಅದನ್ನು ಕೇಳಿ ಶಾರದ ಸುಮಾರ್ ಹೊತ್ತು ಯೋಚನೆ ಮಾಡಿ ಹೀಗೆ ಹೇಳಿದ್ಲು, ಹೌದ್ ಕಣೋ, ನೀನು ಹೇಳಿದ್ದು ಸರಿನೆ, ನಾವು ಮೋಸ ಹೋಗಿದ್ದೀವಿ. ಆದ್ರೆ ಹೋಗುವಾಗ ನಮ್ಗೆ ಅವಳು ಪಾಠ ಹೇಳಿಕೊಟ್ಬಿಟ್ಟು ಹೋಗಿದ್ದಾಳೆ. ಯಾವಾಗ್ಲೂ ಯಾರನ್ನು ಇಷ್ಟು ಸುಲಭವಾಗಿ ನಾವು ನಂಬ್ಲೇ ಕೂಡ್ದು. ಈ ಮಾತನ್ನು ಯಾವಾಗ್ಲೂ ನೆನಪಿಟ್ಕೊಳ್ಬೇಕು. ಸರಿ ಬಾ, ಇವಾಗ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಮಾಡೋಣ. ಹಾಗಂತ ಹೇಳಿ ಶಾರದಾ ರಮೇಶ್ ಇಬ್ರು ಕಾರಲ್ಲಿ ಪೊಲೀಸ್ ಸ್ಟೇಷನ್ಗೆ ಹೊರಟ್ರು. ಇಲ್ಲಿಗೆ ಈ ಕತೆ ಮುಗೀತು. ಶಾರದಳ ಮಗ ರಮೇಶನಿಗೆ ಮದುವೆ ವಯಸ್ಸು ಬಂದಿದ್ದರಿಂದ ಶಾರದಾ ಅನಾಮಿಕ ಅನ್ನುವ ಹುಡುಗಿಯ ಜೊತೆ ರಮೇಶನ ಮದುವೆ ಮಾಡುತ್ತಾಳೆ. ಅನಾಮಿಕಾ ತುಂಬಾ ಒಳ್ಳೆಯವಳು, ಅತ್ತೆಯನ್ನು ಗಂಡನನ್ನು ಬಹಳ ಚೆನ್ನಾಗಿ ನೋಡುತ್ತಾ ಇದ್ದಳು. ಹಾಗೆ ಅವರ ಜೀವನ ಸುಖವಾಗಿ ಸಂತೋಷವಾಗಿ ನಡೆಯುತ್ತಾ ಇರುತ್ತದೆ. ಅನಾಮಿಕಳಿಗೆ ಒಬ್ಬ ಮಗ ಹುಟ್ಟುತ್ತಾನೆ. ಆ ಮಗುವನ್ನು ನೋಡಿಕೊಂಡು ಆ ಕುಟುಂಬ ತುಂಬಾ ಸಂತೋಷ ಪಡುತ್ತದೆ. ಇನ್ನು ರಮೇಶ್ ವ್ಯಾಪಾರದ ನಿಮಿತ್ತ ಬೇರೆ ಊರಿಗೆ ಹೋಗಬೇಕಾಗಿ ಬರುತ್ತದೆ. ಆದರೆ ಮನೆಯವರನ್ನು ಬಿಟ್ಟು ವ್ಯಾಪಾರ ಮಾಡುವುದು ರಮೇಶನಿಗೆ ಇಷ್ಟವಿರಲಿಲ್ಲ. ಆದರೂ ಕೂಡ ರಮೇಶ್ ತನ್ನ ಸ್ನೇಹಿತನಿಗೆ ಕೊಟ್ಟ ಮಾತಿನಂತೆ ತಪ್ಪದೆ ಹೋಗಬೇಕಾಗಿ ಬರುತ್ತದೆ. ಅವನು ಹಾಗೆ ಹೋದ ಕೆಲ ದಿನಗಳೊಳಗೆ ರಮೇಶ್ ಒಂದು ಆಕ್ಸಿಡೆಂಟಿನಲ್ಲಿ ಮರಣಿಸುತ್ತಾನೆ. ಆದರೆ ಆ ವಿಷಯ ಯಾರಿಗೂ ತಿಳಿಯದ ಹಾಗೆ ಅವನ ಸ್ನೇಹಿತ ಮುಚ್ಚಿಟ್ಟಿರುತ್ತಾನೆ. ದಿನಗಳು ಕಳೆಯುತ್ತದೆ. ಮನೆ ಹತ್ತಿರ ಶಾರದಾ ಅನಾಮಿಕ ರಮೇಶ್ ಬ್ಯುಸಿಯಾಗಿ ಇದ್ದುದರಿಂದ ಫೋನ್ ಮಾಡುತ್ತಿಲ್ಲವೇನೋ ಅಂತ ಅಂದುಕೊಳ್ಳುತ್ತಾರೆ. ತಿಂಗಳು ತಿಂಗಳು ರಮೇಶ್ನ ಪರವಾಗಿ ದುಡ್ಡನ್ನು ಅವನ ಸ್ನೇಹಿತ ಪ್ರವೀಣ್ ಕಳಿಸುತ್ತಾ ಇರುತ್ತಾನೆ. ಅವರು ಆ ದುಡ್ಡನ್ನು ರಮೇಶ್ನೇ ಕಳಿಸುತ್ತಾ ಇದ್ದಾನೆ ಎಂದು ಅನಾಮಿಕ ಅವರು ಭಾವಿಸುತ್ತಾರೆ. ಹಾಗೆ ಅವನು ನಟಿಸುತ್ತಾನೆ. ಕೆಲವು ದಿನದ ನಂತರ ವ್ಯಾಪಾರದಲ್ಲಿ ಬಹಳ ಒಳ್ಳೆಯ ಲಾಭ ಬಂದಿದ್ದರಿಂದ ಪ್ರವೀಣ್ ಮತ್ತೊಂದು ಜಾಗಕ್ಕೆ ಹೊರಟು ಹೋಗುತ್ತಾನೆ. ಹೋಗುತ್ತಾ ಹೋಗುತ್ತಾ ರಮೇಶ್ ಸತ್ತು ಹೋದ ಅಂತ ಇಷ್ಟು ದಿನವೂ ಅವನು ಬಚ್ಚಿಟ್ಟಿದ್ದ ವಾರ್ತೆಯನ್ನು ಒಂದು ಕಾಗದದಲ್ಲಿ ಬರೆಯುತ್ತಾನೆ. ಆ ಪತ್ರ ಕೆಲ ದಿನಗಳ ನಂತರ ಅನಾಮಿಕಳಿಗೆ ತಲುಪುತ್ತದೆ. ಅನಾಮಿಕ ಆ ಪತ್ರ ನೋಡಿ ಬೋರನೆ ಅಳುತ್ತಾಳೆ. ಇನ್ನು ಆಗಲೇ ಶಾರದ ಅಳುತ್ತಿರುವ ಅನಾಮಿಕಳನ್ನು ನೋಡಿ ಹೀಗನ್ನುತ್ತಾಳೆ, ಅನಾಮಿಕ ಏನ್ ನಡೀತಮ್ಮ, ಆ ಪತ್ರದಲ್ಲಿ ಏನಿದೆ, ಇಲ್ಲಿ ಕೊಡು ಎಂದು ಆ ಪತ್ರವನ್ನು ತೆಗೆದುಕೊಳ್ಳುತ್ತಾಳೆ ಶಾರದ. ಅದರಲ್ಲಿರುವ ವಿಷಯವನ್ನು ಓದುತ್ತಾಳೆ. ಅದನ್ನು ಓದಿ ತನ್ನ ಮಗ ಇನ್ನು ಇಲ್ಲ ಅನ್ನುವ ವಿಷಯವನ್ನು ತಿಳಿದುಕೊಳ್ಳುತ್ತಾಳೆ. ಅವಳದೇ ಒಡೆದು ಹೋಗುತ್ತದೆ. ದೊಡ್ಡ ದೊಡ್ಡದಾಗಿ ಅಳುತ್ತಾ ಒಂದೇ ಸಲಕ್ಕೆ ಬಿದ್ದು ಹೋಗುತ್ತಾಳೆ ಆ ತಾಯಿ. ಇನ್ನು ಮಗ ಹೋದ ಅನ್ನುವ ವಾರ್ತೆ ಕೇಳಿ ಆ ತಾಯಿ ಮಂಚ ಹಿಡಿಯುತ್ತಾಳೆ. ಇನ್ನು ಅನಾಮಿಕ ತನ್ನ ಅತ್ತೆಯನ್ನು ಒಂಟಿಯಾಗಿ ಬಿಟ್ಟು ತಾಯಿ ಮನೆಗೆ ಹೊರಟು ಹೋಗದೆ ಆಕೆಯನ್ನು ಕಣ್ಣಿನ ರೆಪ್ಪೆಯಾಗಿ ನೋಡಿಕೊಳ್ಳುತ್ತಾ ಇರುತ್ತಾಳೆ. ಮನೆ ಕೆಲಸಗಳನ್ನೆಲ್ಲ ನೋಡಿಕೊಳ್ಳುತ್ತಿರುತ್ತಾಳೆ. ಬೆಳಿಗ್ಗೆ ಎದ್ದು ಹೊರಗಡೆ ಎಲ್ಲ ಕಸಗುಡಿಸಿ ನೀರು ಚೆಲ್ಲಿ ರಂಗೋಲಿ ಹಾಕಿ ನೀರು ತೆಗೆದುಕೊಂಡು ಬಂದು ನಂತರ ತನ್ನ ಮಗುವನ್ನು ನಿದ್ದೆಯಿಂದ ಎಬ್ಬಿಸಿ ಸ್ನಾನ ಮಾಡಿಸುತ್ತಾ ಇರುತ್ತಾಳೆ. ನಂತರ ಅತ್ತೆಗೆ ಆ ಮಗನಿಗೆ ತಿನ್ನಿಸಲಿಕ್ಕೆ ಟಿಫಿನ್ ಮಾಡಿ ಮೊದಲು ಮಂಚದ ಮೇಲೆ ಮಲಗಿರುವ ಅತ್ತೆಗೆ ತಿನ್ನಿಸಿ
ಆ ನಂತರ ತನ್ನ ಮಗುವಿಗೆ ತಿನಿಸುತ್ತಾಳೆ. ಇನ್ನು ಆ ಮಧ್ಯದಲ್ಲಿಯೇ ಊಟದ ತಯಾರಿ ಮಾಡುತ್ತಿದ್ದಳು ಅನಾಮಿಕಾ. ಪಾತ್ರ ತೊಳೆಯುವುದು, ಬಟ್ಟೆ ಒಗೆಯುವುದು ಎಲ್ಲ ಕೆಲಸಗಳನ್ನು ಸುಸ್ತಾಗಿದ್ದರೂ ಕೂಡ ತನ್ನ ಎರಡೂ ಕೈಗಳನ್ನು ಗಟ್ಟಿಯಾಗಿಸಿ ಎಲ್ಲ ಕೆಲಸಗಳನ್ನು ತಾನೇ ಮಾಡುತ್ತಿದ್ದಳು ಅನಾಮಿಕಾ. ಕೆಲವು ದಿನಗಳು ಕಳೆಯುತ್ತದೆ. ಮನೆ ಕೆಲಸ ಅಡುಗೆ ಕೆಲಸದಲ್ಲಿಯೇ ನನ್ನ ಜೀವನವೆಲ್ಲ ಕಳೆಯೋ ಹಾಗೆ ಇದೆ. ಹೀಗೆ ಆದರೆ ಇರೋದಿಡ್ಡೆಲ್ಲ ಖಾಲಿಯಾಗಿ ನಾವು ಮೂವರು ರೋಡ್ ಮೇಲೆ ಬೀಳೋ ಹಾಗೆ ಇದೆ. ನಾನು ಯಾವುದಾದ್ರೂ ಒಂದು ಕೆಲಸ ಮಾಡಬೇಕು ಎಂದು ಅನಾಮಿಕಾ ಅಂದುಕೊಳ್ಳುತ್ತಾಳೆ. ಕೆಲಸದ ಪ್ರಯತ್ನದಲ್ಲಿರುತ್ತಾಳೆ ಅನಾಮಿಕಾ. ಇನ್ನು ಅವಳಿಗೆ ಅವಳ ಸ್ನೇಹಿತಳಾದ ಪಾವನಿ ಒಂದು ಚಿಕ್ಕ ಆನ್ಲೈನ್ ಕೆಲಸ ಕೊಡಿಸುತ್ತಾಳೆ. ಇನ್ನು ಅನಾಮಿಕಾ ಬೆಳಿಗ್ಗೆ ನಿದ್ದೆಯಿಂದಿದ್ದು ಕೆಲಸಗಳು ಎಲ್ಲವನ್ನು ಪೂರ್ತಿ ಮಾಡಿಕೊಂಡು ಆನ್ಲೈನ್ನಲ್ಲಿ ಕೆಲಸ ಮಾಡುತ್ತಾ ಸ್ವಲ್ಪ ದುಡ್ಡನ್ನು ಸಂಪಾದಿಸುತ್ತಾ ಇರುತ್ತಾಳೆ. ಮತ್ತೆ ಕೆಲವು ದಿನಗಳು ಕಳೆಯುತ್ತದೆ. ಖರ್ಚುಗಳು ಬೆಳೆದಿದ್ದರಿಂದ ಅನಾಮಿಕಳಿಗೆ ಬರುವ ದುಡ್ಡು ಏನಕ್ಕೂ ಸಾಕಾಗುವುದಿಲ್ಲ. ಸಂಬಳ ಅಂತೂ ಸರಿ ಹೋಗೋ ಹಾಗೆ ಕಾಣ್ತಾ ಇಲ್ಲ. ನಾನು ಹೊಲಿಗೆ ಕಲಿತುಕೊಂಡು ನಾಲ್ಕು ಜನಕ್ಕೆ ಬಟ್ಟೆ ಹೊಲಿದರೆ ಅವುಗಳಿಂದಾದರೂ ಸರಿ ಹೋಗುತ್ತಲ್ಲ ಎಂದು ಅನಾಮಿಕಾ ಅಂದುಕೊಳ್ಳುತ್ತಾಳೆ. ಆನ್ಲೈನ್ನಲ್ಲಿ ಹೊಲಿಗೆ ಮಿಷಿನ್ಗೆ ಸಂಬಂಧಿಸಿದ ಕ್ಲಾಸ್ಗಳನ್ನು ನೋಡುತ್ತಾ ಹೊಲಿಗೆ ಮಿಷಿನ್ ಅನ್ನು ಕೂಡ ಕಲಿತುಕೊಳ್ಳುತ್ತಾಳೆ ಅನಾಮಿಕಾ. ಹಾಗೆ ಎಲ್ಲ ಕೆಲಸಗಳನ್ನು ನೋಡಿಕೊಳ್ಳುತ್ತಾ ಮಗುವನ್ನು ಅತ್ತೆಯನ್ನು ಕಣ್ಣಿನ ರೆಪ್ಪೆ ಹಾಗೆ ಕಾಪಾಡಿಕೊಳ್ಳುತ್ತಾ ಕೆಲಸ ಮಾಡಿಕೊಳ್ಳುತ್ತಾ ಹಾಗೆ ಮೆಷಿನ್ ಹೊಲಿಯುತ್ತಾ ಎಷ್ಟೋ ಕಷ್ಟಪಡುತ್ತಾ ದುಡ್ಡು ಸಂಪಾದಿಸುತ್ತಾ ಇರುತ್ತಾಳೆ ಅನಾಮಿಕಾ. ಇದನ್ನೆಲ್ಲ ನೋಡುತ್ತಿದ್ದ ಅತ್ತೆ ತುಂಬಾ ದುಃಖ ಪಡುತ್ತಾಳೆ. ಅನಾಮಿಕಾ, ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ನಿನ್ಗೆ ಎಷ್ಟು ಕಷ್ಟ ಬಂದಿತ್ತಮ್ಮ. ನಿನ್ನನ್ನು ನೋಡ್ತಾ ಇದ್ರೆ ಒಂದು ಕಡೆ ದುಃಖ, ಮತ್ತೊಂದು ಕಡೆ ಸಂತೋಷ ಆಗ್ತಾ ಇದೆ. ಚಿಕ್ಕ ವಯಸ್ಸಿನಲ್ಲಿ ಸಂತೋಷಗಳನ್ನೆಲ್ಲ ನೀನು ಕಳೆದುಕೊಂಡೆ. ಇನ್ನು ನಾನು ಇಲ್ಲದಿದ್ರು ನೀನು ನಿನ್ನ ಕಾಲಿನ ಮೇಲೆ ಬದುಕೋಬಲ್ಲೆ ಅನ್ನೋ ಆಸೆ ಎಂದು ಅಳುತ್ತಾ ಮಾತನಾಡುತ್ತಾ ಇರುತ್ತಾಳೆ ಅತ್ತೆ. ಆ ಮಾತುಗಳು ಕೇಳಿದ ಅನಾಮಿಕಾ ಕೂಡ ಎಷ್ಟೋ ದುಃಖ ಪಡುತ್ತಾಳೆ. ಅಯ್ಯೋ, ಆಲೋಚಿಸ್ಬೇಡಿ ಅತ್ತೆ, ಭಗವಂತ ನಮ್ಮ ಹಣೆ ಮೇಲೆ ಹೇಗೆ ಬರೆದಿದ್ದನೋ ಹಾಗೆ ಆಗತ್ತೆ ಎಂದು ಬಹಳ ದುಃಖದಿಂದ ಹೇಳುತ್ತಾಳೆ. ಮತ್ತೆ ಕೆಲವು ದಿನಗಳು ಕಳೆಯುತ್ತದೆ. ಆಕೆ ಅಷ್ಟು ಕಷ್ಟಪಡುತ್ತಾ ಕುಟುಂಬವನ್ನು ಸಾಗಿಸುತ್ತಾ ಬರುತ್ತಾಳೆ. ಸ್ವಲ್ಪ ದಿನಕ್ಕೆ ಸ್ವಲ್ಪ ದುಡ್ಡು ಸಂಪಾದಿಸುತ್ತಾಳೆ. ಅದು ಕೂಡ ಅತ್ತೆಗೆ ಒಳ್ಳೆಯ ಚಿಕಿತ್ಸೆ ಮಾಡಿಸಲಿಕ್ಕೆ. ತಾನು ಕೂಡಿಟ್ಟುಕೊಂಡ ದುಡ್ಡಿನಿಂದ ಅತ್ತೆಗೆ ಒಳ್ಳೆಯ ಚಿಕಿತ್ಸೆ ಕೊಡಿಸುತ್ತಾಳೆ ಅನಾಮಿಕಾ. ಇನ್ನು ಅತ್ತೆಯ ಆರೋಗ್ಯ ಸುಧಾರಿಸುತ್ತದೆ. ಇನ್ನು ಆ ನಂತರ ಮನೆ ಕೆಲಸವೆಲ್ಲ ಅತ್ತೆಯೇ ಮಾಡಿಕೊಳ್ಳುತ್ತಾ ಇರುತ್ತಾಳೆ. ಮಗುವನ್ನು ನೋಡಿಕೊಳ್ಳುವುದು, ಕೆಲಸ ಮಾಡುವುದು ಎರಡೇ ಇಷ್ಟು ಮಾತ್ರವೇ ಅನಾಮಿಕಾ ಮಾಡುತ್ತಿರುತ್ತಾಳೆ. ಹಾಗೆ ಒಬ್ಬರಿಗೊಬ್ಬರು ಸಹಾಯ ಮಾಡಿಕೊಳ್ಳುತ್ತಾ ಬದುಕುತ್ತಾ ಇರುತ್ತಾರೆ. ಹಾಗಿರುವಾಗ ಒಂದು ದಿನ ಅನಾಮಿಕಳ ತಾಯಿ ಮನೆಗೆ ಬರುತ್ತಾಳೆ. ಆ ಸಮಯದಲ್ಲಿ ಅವಳ ಅತ್ತೆ ಮಾರ್ಕೆಟ್ಗೆ ಹೋಗಿರುತ್ತಾಳೆ. ಅನಾಮಿಕಾ ಒಬ್ಬಳೇ ಮನೆಯಲ್ಲಿರುತ್ತಾಳೆ. ಮನೆಯ ಕೆಲಸಗಳನ್ನೆಲ್ಲ ಮಾಡಿಕೊಳ್ಳುತ್ತಾ ಇರುತ್ತಾಳೆ ಅನಾಮಿಕಾ. ತಾಯಿಯನ್ನು ನೋಡುತ್ತಾಳೆ ಅನಾಮಿಕಾ. ಅಮ್ಮ, ಚೆನ್ನಾಗಿದೆಯಮ್ಮ, ಏನು ಹೇಳದೆ ಬಂದ್ಬಿಟ್ಟೆ? ಮೊದ್ಲು ನಿನಗೆ ಸ್ವಲ್ಪ ಆದ್ರೂ ಬುದ್ಧಿ ಇದೆಯಾ? ನಾನೊಬ್ಬಳು ಇದೀನಿ ಅನ್ಕೊಂಡ್ಯಾ? ಸತ್ತು ಹೋದೆ ಅನ್ಕೊಂಡ್ಯಾ? ನಿನ್ ಗಂಡ ಸತ್ತು ಹೋದ ವಿಷಯ ನೀನಾಗ್ಲಿ ನಿಮ್ಮ ಅತ್ತೆಯ ಆರೋಗ್ಯ ವಿಷಯವಾಗ್ಲಿ ನನಗೇನು ಕೇಳಲಿಲ್ಲ? ಅಮ್ಮ, ನಮ್ಮನೆ ಪರಿಸ್ಥಿತಿ ಏನು ನಿನಗ್ ಗೊತ್ತಲ್ಲ. ನಿಮಗೆ ತೊಂದರೆ ಕೊಡಬೇಕು ಅಂತ ನಿಜಕ್ಕೂ ನನಗೆ ಇಷ್ಟವಿಲ್ಲ ಅಮ್ಮ. ಇನ್ನು ಗಂಡ ಸತ್ತು ಹೋದ ನಂತರ ನಡೆಯಬೇಕಾದ ಕಾರ್ಯಕ್ರಮ ಅಂತೀಯ, ಹೂವು, ಬಳೆ, ಕುಂಕುಮ ಇವೆಲ್ಲ ನನ್ನ ಗಂಡನ ಜೊತೆ ಬಂದಿಲ್ವಮ್ಮ. ಆದ್ರೂ ಅವನೇ ಇಲ್ವಾಗ ಅದೆಲ್ಲ ನನಗೇನಕ್ಕೆ ಅಂತ ನಾನೇ ಅದನ್ನ ಇಟ್ಕೋತಾ ಇಲ್ಲ. ಬಿಟ್ಟು ಬಿಡಮ್ಮ ಎಂದು ಅನಾಮಿಕಾ ಹೇಳಿ ಅವಳ ಕೈಗೆ ಮಗುವನ್ನು ಕೊಡುತ್ತಾಳೆ. ಅನಾಮಿಕಾ ಆ ನಂತರ ಚಕಚಕ ಅಂತ ಕೆಲಸ ಮಾಡಿಕೊಳ್ಳುತ್ತಾ ಇರುತ್ತಾಳೆ. ಇದನ್ನೆಲ್ಲ ನೋಡಿದ ತಾಯಿ ಹೀಗನ್ನುತ್ತಾಳೆ. ನಿನ್ನಲ್ಲಿ ಬಹಳ ಬದಲಾವಣೆ ಕಾಣಿಸ್ತಾ ಇದೆ ಅನಾಮಿಕಾ. ಬಹಳ ಬೆಳೆದ್ ಬಿಟ್ಟಿದೀಯ ನೀನು. ಮನೆಯಲ್ಲಿ ಕೆಲಸ ಹೇಳದೆ ಅಂದ್ರೆ ತಪ್ಪಿಸ್ಕೊಂಡು ತಿರುಗ್ತಾ ಇದ್ದೆ. ಅಮ್ಮ, ಅದು ನನ್ನ ತವರು ಮನೆ, ಇದು ನನ್ನ ಮನೆ ಅಮ್ಮ. ಬರುವ ಮನೆಯಲ್ಲಿ ನಿನಗೆ ಕೆಟ್ಟ ಹೆಸರು ಬರೋ ಹಾಗೆ ನಾನಿನ್ನು ನಡ್ಕೊಳ್ಳೋದಿಲ್ಲ ಅಮ್ಮ ಎಂದು ಅನಾಮಿಕಾ ಹೇಳುತ್ತಾಳೆ. ಇನ್ನು ನಂತರ ಅತ್ತೆಯಲ್ಲಿಗೆ ಬರುತ್ತಾಳೆ. ಅತ್ತೆ ಮತ್ತು ಅನಾಮಿಕಳ ತಾಯಿ ಕುಳಿತುಕೊಂಡು ಕಷ್ಟ ಸುಖ ಮಾತನಾಡಿಕೊಳ್ಳುತ್ತಾ ಇರುತ್ತಾರೆ. ಅತ್ತೆ ಅನಾಮಿಕಳ ಬಗ್ಗೆ ಬಹಳ ಹೆಚ್ಚಾಗಿ ಹೇಳಿಕೊಳ್ಳುತ್ತಾ ಇರುತ್ತಾರೆ ಅವಳ ತಾಯಿಯ ಹತ್ತಿರ. ಅದೆಲ್ಲ ಕೇಳಿದ ಅನಾಮಿಕಳ ತಾಯಿ ಬಹಳ ಸಂತೋಷ ಪಡುತ್ತಾಳೆ. ಇನ್ನು ಆ ದಿನ ಅಲ್ಲಿಯೇ ಇದ್ದು ಆ ತಾಯಿ ಮಾರನೇ ದಿನ ಮನೆಗೆ ಹೊರಟು ಹೋಗುತ್ತಾಳೆ. ಇನ್ನು ಅತ್ತೆ ಸೊಸೆಯರಿಬ್ಬರು ಅವರ ಕೆಲಸ ಮಾಡಿಕೊಂಡು ಸಂತೋಷವಾಗಿರುತ್ತಾರೆ.